ஹாய் எவ்ரி ஒன், வெல்கம் பேக் டு மை யூடியூப் சேனல் சிடி 2022 அப்டேட்டுக்கு நிமிகல ஸ்வாகத. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಆನ್ಲೈನ್ ಅಲ್ಲಿರುತ್ತೆ ಅಥವಾ ಆಫ್ಲೈನ್ ಇರುತ್ತೆ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಕೂಡ KEA ಡೈರೆಕ್ಟರ್ ಕೂಡ ಕ್ಲಾರಿಫೈನ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನು ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ನೀವು ನೋಡೋದಾದರೆ ಈ ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ ಅಂತೇಳಿ KEA ಡೈರೆಕ್ಟರ್ ಅವರು ಸ್ಪಷ್ಟ ನೀಡಿದ್ದಾರೆ. ಬಟ್ ಇನ್ನೂ ಕೂಡ ಅಧಿಕೃತ ಆದೇಶವನ್ನು ಬಂದಿಲ್ಲ, ಬಟ್ ಅಧಿಕೃತ ಆದೇಶ ಕೂಡ ಬರುವ ಸಾಧ್ಯತೆ ಇದೆ. ಆಲ್ರೆಡಿ ಮುಂಚೆನೇ ಕೂಡ ಹೇಳಿದರು ಆನ್ಲೈನ್ ಮೂಲಕ ನಡೀತದೆ ಅಂತ, ಬಟ್ ಈಗ ಆರ್ಟಿಕಲ್ ಕೂಡ ಬಂದಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಆಗಸ್ಟ್ 16ರಿಂದ ಆನ್ಲೈನಲ್ಲಿ ಇರುತ್ತೆ ಅಂತ ಬಂದಿದೆ. ಸದ್ಯಕ್ಕೆ ನೀವು ನೋಡೋದಾದರೆ ಆಲ್ಮೋಸ್ಟ್ ಈ ಬಾರಿ ಆನ್ಲೈನ್ ಮೂಲಕ ಇರುತ್ತೆ. ನಂತರ ಇದು ನಿಮಗೆ ಸ್ಲಾಟ್ಗಳನ್ನ ಅವರೇ ಹೇಳ್ತಾರೆ ಯಾವಾಗ ಡಾಕ್ಯುಮೆಂಟ್ ಸಪ್ಲೈ ಮಾಡಬೇಕು, ಡೇಟು ಟೈಮು, ಅದರ ಡೇಟು ಮತ್ತು ಎಂಡ್ ಡೇಟು ಅದ್ರ ಬಗ್ಗೆ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಬಾರಿ ಕೋರ್ಟ್ ಹಿಯರಿಂಗ್ ಕೇಸ್ ಆಗಿರೋಕಾರಣ ರ್ಯಾಂಕ್ ಆಧಾರದಲ್ಲಿ ಮಾಡ್ತಾರೋ ಅಥವಾ ಸಿ ಡಿ ನಂಬರ್ ಆಧಾರದಲ್ಲಿ ಮಾಡ್ತಾರೋ ಯಾವ ರೀತಿ ಗೊತ್ತಿಲ್ಲ, ಪ್ರಾಬ್ಲಿ ಮೋಸ್ಟ್ಲಿ ರ್ಯಾಂಕ್ ಆಧಾರದಲ್ಲೇ ಮಾಡ್ಬೋದು ಅನ್ಕೋತೀನಿ. ಬಟ್ ವೆಯ್ಟ್ ಮಾಡಿ, ಅವರು ಒಂದು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಇರುತ್ತೆ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದರೆ ಚಾನಲ್ನ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.